ಹಲೋ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ತಾ ಇರೋ ಹಾಗೆ ನನ್ನ ಕಿಚನ್ದು ಕೌಂಟರ್ ಟಾಪ್ದು ಸ್ಟವ್ ಕಾರ್ನರು ಸ್ವಲ್ಪ ಸೆಟಪ್ ಚೇಂಜ್ ಮಾಡೋಣ ಅಂತ. ಸ್ವಲ್ಪ ಚೇಂಜಸ್ ಆದರೆ ನಮಗೂ ಮೂಡಿರುತ್ತೆ ಅಡುಗೆ ಮಾಡೋಕ್ಕೆ, ಆಮೇಲೆ ಖುಷಿ ಖುಷಿಯಾಗಿರುತ್ತೆ, ಆಮೇಲೆ ಹೊಸದೇನೋ ಅಡುಗೆ ಮನೇಲಿ ಚೆನ್ನಾಗಿ ಅನಿಸುತ್ತೆ. ಸೊ ಹಾಗಾಗಿ ಮನೇಲಿರೋ ಥಿಂಗ್ಸ್ನೇ ಎಲ್ಲ ಕಲೆಕ್ಟ್ ಮಾಡಿ ಕಲರ್ ಕಾಂಬಿನೇಷನ್ ಮಾಡಿ ಸ್ವಲ್ಪ ಏನು ಬೇಕೋ ಅದನ್ನು ಸ್ಟವ್ ಹತ್ರ ಇಟ್ಕೊತಾ ಇದ್ದೀನಿ. ಡೈಲಿ ಬೆಳಗ್ಗೆ ಎದ್ದು ಏನೇನು ಮಾಡಬೇಕೋ, ಆವಾಗ ಏನೇನು ಯೂಸ್ ಮಾಡ್ತೀವೋ ಅದನ್ನು ಇಟ್ಕೊತಾ ಇದ್ದೀನಿ. ಹಾಗೆ ಪ್ಲ್ಯಾಂಟ್ ಇಲ್ದಂಗಂತೂ ನನ್ನ ಡೆಕೋರ್ ಕಂಪ್ಲೀಟ್ ಆಗಿಲ್ಲ. ಸೊ ಒಂದು ಮನಿ ಪ್ಲ್ಯಾಂಟ್ನ ಮಗ್ಗಲ್ಲಿ ಹಾಕ್ಬಿಟ್ಟು ಕಲರ್ ಕಾಂಬಿನೇಷನ್ ಮಾಡಿ ಇಟ್ಟಿದ್ದೀನಿ. ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಮುಂದೆ ಬನ್ನಿ. ವಿಡಿಯೋ ಕಾನ್ಸೆಪ್ಟ್ ಏನಂದರೆ, ಒಂದು ಕಂಫರ್ಟ್ ಬಾಟಲ್ ತೊಗೊಳ್ಳಿ. ತೊಗೊಂಡು ಅದ್ರದ್ದು ರ್ಯಾಪರ್ ಎಲ್ಲ ನೀಟಾಗಿ ತಕ್ಕೊಂಡ್ಬಿಡಿ. ಆಮೇಲೆ ನೀಟಾಗಿ ವಾಶ್ ಮಾಡಿ ಇಟ್ಕೊಳ್ಳಿ. ಅದನ್ನು ಯೂಸ್ ಮಾಡೋಕ್ಕಿಂತ ಮುಂಚೆ ನೀಟಾಗಿ ವಾಶ್ ಮಾಡಿಕೊಂಡು ಅದರ ರ್ಯಾಪರ್ ಈ ಥರ ತಕ್ಕೊಂಡ್ರೆ ಸಾಕಾಗುತ್ತೆ. ತಕ್ಕೊಂಡಾದಮೇಲೆ ನೀವು ನೋಡ್ತಾ ಇರೋ ಹಾಗೆ ನಾನು ಹಿಂದ್ಗಡೆ ಬೇಸ್ ಇರುತ್ತಲ್ಲ ಆ ಸರ್ಫೇಸ್ನ ಶಾರ್ಪ್ ಎಡ್ಜಿರೋ ಕಟ್ಟರೋ, ತಪ್ಪಿದ್ರೆ ನಿಮ್ಮ ಮನೇಲಿ ಯಾವುದಾದ್ರು ಶಾರ್ಪ್ ಆಗಿರೋ ಸೀಸರ್ ಏನಾದರೂ ತೊಗೊಂಡು ಅದನ್ನು ನೀಟಾಗಿ ಕಟ್ ಮಾಡಿಕೊಂಡು ಅದನ್ನು ಓಪನ್ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ಫೆವಿಕಾಲ್ ತೊಗೊಂಡು ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡಿಕೊಂಡು ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ಉಲ್ಲನ್ ತೊಗೊಳ್ಳಿ. ಉಲ್ಲನಾದರೂ ತೊಗೋಬೋದು, ಇಲ್ಲ ಟೈನ್ ದಾರನಾದರೂ ತೊಗೋಬೋದು. ಯಾವುದೂ ಇಲ್ಲ ಅಂದರೆ ವೈಟು ಸ್ವಲ್ಪ ತಿಕ್ಕಾಗಿರೋ ಕಾಟನ್ ಥ್ರೆಡ್ ತೊಗೊಂಡ್ರೂ ಸಾಕಾಗುತ್ತೆ. ಅದನ್ನ ತೊಗೊಂಡು ಈ ಥರ ಗ್ಲೂ ಹಾಕಿರ್ತೀವಲ್ಲ ಅದ್ರ ಮೇಲೆ ರೋಲ್ ಮಾಡ್ಕೊಳ್ತಾ ಬನ್ನಿ. ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ನೋಡಿ, ಈ ಥರ ಇಷ್ಟಕ್ಕೆ ಸಾಕು ಅನ್ನಿಸ್ತಾ ಇದೆ. ಸೊ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಫುಲ್ ಬಾಟಲು ಕವರ್ ಮಾಡ್ಕೊಳ್ಬೋದು, ಬಟ್ ಇದರಲ್ಲೇ ಸ್ವಲ್ಪ ಬ್ಲೂ ಇರೋದ್ರಿಂದ ಏನು ಕವರ್ ಮಾಡೋ ಅವಶ್ಯಕತೆ ಇಲ್ಲ ಅನ್ನಿಸ್ತು. ಸೊ ಹಾಗಾಗಿ ನಾನು ಇಲ್ಲಿಗೆ ಸ್ಟಾಪ್ ಮಾಡಿ ಒಂದು ಬಾರ್ಡರ್ ಎಫೆಕ್ಟ್ ಕೊಟ್ಟು, ಆರ್ಟಿಫಿಷಿಯಲ್ ಫ್ಲವರ್ಸ್ ಬರುತ್ತಲ್ಲ, ಇಲ್ಲ ಪೇಪರ್ ಕಟ್ಟಿಂಗ್ ಫ್ಲವರ್ಸ್ ಆದರೂ ಆಯಿತು, ಇಲ್ಲ ನಿಮ್ಮ ಮನೇಲಿ ಯಾವ್ದಾರ ಬೀಡ್ಸ್ ಇದ್ದರೂ ಆಯಿತು, ಅದನ್ನು ಈ ಥರ ಏನಾದರೂ ಡಿಸೈನ್ ಮಾಡಿ. ಡಿಸೈನ್ ಮಾಡಲಿಲ್ಲ ಅಂದರೆ ಡೆಕೋರ್ ಕಂಪ್ಲೀಟ್ ಆಗಲ್ಲ ಅಲ್ವಾ ನಮಗಂತೂ. ಸೊ ಆ ಥರ ಸ್ಟಿಕ್ ಆದಮೇಲೆ ನೀವು ನೋಡ್ತಾ ಇರೋ ಹಾಗೆ ಹುಕ್ ಬರುತ್ತಲ್ಲ, ವಾಲ್ ಹುಕ್ಕು, ಡಬಲ್ ಸೈಡೆಡು, ಇದೆಲ್ಲ 10 ರುಪೀಸ್ಗೆಲ್ಲ ಶಾಪಲ್ಲಿ ಸಿಗುತ್ತೆ. ಆ ಥರದ್ದು ಇಟ್ಕೊಂಡಿದ್ದೀನಿ ನಾನು. ಸೊ ನೀವು ಆ ಥರದ್ದು ಬೇಕಂದರೆ ನೀವು ಆ್ಯಡ್ ಮಾಡಿಕೊಂಡ್ರೆ ಅದು ಯೂಸ್ಫುಲ್ ಆಗುತ್ತೆ. ಇಲ್ಲ ಬೇಡ, ನಂಗೆ ಅದನ್ನು ಹಾಕೋದು ಬೇಡ ಅಂದರೆ ಅದನ್ನೇ ನೀವು ಹಾಕಬೇಕು ಅಂತ ಏನಿಲ್ಲ, ಹಾಕಿದ್ರೆ ನಮಗೆ ಯೂಸ್ಫುಲ್ ಆಗುತ್ತೆ. ಆಮೇಲೆ ಬಾಟ್ಲದು ಮುಂದುಗಡೆ ಲಿಡ್ಗೂ ಸ್ವಲ್ಪ ನಾನು ಹುಲ್ಲನ್ನು ರ್ಯಾಪ್ ಮಾಡ್ಕೊತಾ ಇದ್ದೀನಿ. ಮೇಲುಗಡೆ ಹೇಗೆ ಮಾಡಿಕೊಂಡು ಆ ಥರನೇ ಮಾಡಿಕೊಂಡು ಗ್ಲೂ ಸಹಾಯದಿಂದ ಅದನ್ನು ನೀಟಾಗಿ ಎಡ್ಜ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. ಮಾಡಿಬಿಟ್ಟು ಇನ್ನೂ ಸ್ವಲ್ಪ ಹುಲ್ಲನ್ನು ತೊಗೊಂಡು, ಎಕ್ಸ್ಟ್ರಾ ಹುಲ್ಲನ್ನು ತೊಗೊಂಡು ಅದರಿಂದ ಸ್ವಲ್ಪ ದಾರ ಉದ್ದ ಬಿಟ್ಕೊಂಡು ಹ್ಯಾಂಗ್ ಮಾಡೋದಕ್ಕೆ ಯೂಸ್ ಆಗೋ ಥರ ಸ್ವಲ್ಪ ಎಡ್ಜಲ್ಲಿ ಟೈ ಮಾಡಿಕೊಂಡು ಹ್ಯಾಂಗ್ ಮಾಡೋಕ್ಕೆ ಲೂಪ್ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಎರಡು ಕಡೆಯೂ ಎರಡು ಕಡೆ ದಾರ ಬರೋ ಥರ ನೀಟಾಗಿ ಲೂಪ್ ಕ್ರಿಯೇಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಾಡಿಕೊಂಡ್ರೆ ನಿಮಗೆ ಎಲ್ಲಿಗೆ ಯಾವ ಥರ ಬೇಕಾದ್ರೂ ಹ್ಯಾಂಗ್ ಮಾಡ್ಬೋದು. ಹ್ಯಾಂಗ್ ಮಾಡೋದು ಬೇಡ ಅಂದರೆ ನೀವು ಮುಂಚೆನೇ ಸ್ವಲ್ಪ ಹೋಲ್ ಮಾಡಿಟ್ಕೊಂಡ್ರೆ ಡೈರೆಕ್ಟು ಮೊಳೆ ಇದ್ದರೆ ಅದಕ್ಕೆ ಹಾಕೋಬೋದು. ಮೊಳೆ ಇಲ್ಲ ಅಂದರೆ ಎಲ್ಲಾದರೂ ಬೇರೆ ಕಡೆ ಹ್ಯಾಂಗ್ ಮಾಡಬೇಕು ಅಂದರೆ ಇದು ಒಂದು ಸೇಫರ್ ಸೈಡು. ಇದೆರಡೂ ರೆಡಿ ಮಾಡಿಟ್ಕೊಂಡ್ರೆ ನಮಗೆ ಯೂಸ್ ಆಗುತ್ತೆ. ಸೊ ಟೈಟ್ ಮಾಡ್ಕೊತಾ ಇದ್ದೀನಿ. ಟೈಟ್ ಮಾಡಿಕೊಂಡು ಲೂಪ್ ಕ್ರಿಯೇಟ್ ಮಾಡಿಕೊಂಡ್ರೆ ಒಂದು ಸೂಪರಾಗಿರೋ, ಈಸಿಯಾಗಿರೋ, ಆಮೇಲೆ ಕಸದಿಂದ ರಸ ಅಂತೀವಲ್ಲ, ಸೊ ಹಾಗಾಗಿ ಇದನ್ನು ಕಂಫರ್ಟ್ ಪಟ್ಲು ಆಚಾರ ಕೊಡ್ತಾ ಇದ್ವಿ. ಅದನ್ನು ಮತ್ತೆ ರೀಯೂಸ್ ಮಾಡಿಕೊಂಡು ಆಮೇಲೆ ಇದೇನು ಜಾಸ್ತಿ ಸ್ಪೇಸು ತೊಗೊಳ್ಳಲ್ಲ, ಎಲ್ಲಿ ಬೇಕಾದರೂ ಯಾವ ಥರ ಬೇಕಾದರೂ ಇದನ್ನು ಯೂಸ್ ಮಾಡ್ಕೊಬೋದು ನೀವು. ನೋಡಿ, ಈ ಥರ ಲೂಪ್ ರೆಡಿ ಆಯಿತು. ಇದನ್ನು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀನಿ ಅಂತಂದರೆ, ನೀವು ಬೇಕಾದರೆ ಇದರೊಳಗೆ ಚಿಕ್ಕ ಪುಟ್ಟ ನ್ಯಾಪ್ಕಿನ್ಸ್ ಹಾಕೋಬೋದು, ಇಲ್ಲ ಸಾಕ್ಸ್ ಹಾಕೋಬೋದು, ಇಲ್ಲ ಕಿಚನಲ್ಲಿ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಇದನ್ನು ಕವರ್ಸು, ಡೈಲಿ ದೊಡ್ಡ ದೊಡ್ಡದು ಕವರ್ಸ್ ತೆಗಿಯೋಕ್ಕಾಗೋದಿಲ್ವಲ್ಲ, ಪುಟಾಣಿ ಕವರ್ಸ್ನ ಚಿಕ್ಕದಾಗಿ ಫೋಲ್ಡ್ ಮಾಡಿದ್ರಲ್ಲಿ ಹಾಕಿದ್ರೆ ಈಸಿಯಾಗಿ ತೊಗೋಬೋದು. ಆಮೇಲೆ ಅದು ಜಾಸ್ತಿ ಸ್ಪೇಸು ಆಕ್ಯುಪೈ ಮಾಡಲ್ಲ. ಇದನ್ನು ಎಕ್ಸ್ಟ್ರಾ ಹುಕ್ ಏನಕ್ಕೆ ಮಾಡಿದೆ ಅಂದರೆ, ನಾವು ಇವಾಗ ಎಲ್ಲರೂ ತರಕಾರಿ ತರಕ್ಕೆ ಎಲ್ಲ ಹೊರಗಡೆ ಹೋಗೋದಕ್ಕೆ ಅರ್ಜೆಂಟಾಗಿ ಒಂದು ಬ್ಯಾಗ್ ಬೇಕಾಗಿರುತ್ತಲ್ಲ, ಆವಾಗ ಈ ಬ್ಯಾಗ್ನ ಅಲ್ಲಿ ಹ್ಯಾಂಗ್ ಮಾಡಿದರೆ ಈಸಿಯಾಗಿ ತೊಗೊಂಡೋಗೋಕ್ಕೂ ಯೂಸ್ ಆಗುತ್ತೆ. ಸೊ ಹಾಗಾಗಿ ಹಾಗೆ ಸೆಕೆಂಡ್ ಇ ಆವೇಗೆ ಬಂದರೆ, ನೀವು ಯಾವುದಾದ್ರು ಗಟ್ಟಿ ಸ್ಟಿಕ್ ತೊಗೊಳ್ಳಿ. ಈ ಪರ್ಕೆ ಕಡ್ಡಿಲಿ ಮಿಕ್ಕಿರುತ್ತಲ್ಲ ಆ ಸ್ಟಿಕ್ ಆದರೂ ಓಕೆ, ಇಲ್ಲ ಈ ಥರ ಸ್ವಲ್ಪ ತಿಕ್ಕಾಗಿರೋ ಬಿದಿರಿನ ಸ್ಟಿಕ್ ಬರುತ್ತಲ್ಲ ಅದನ್ನು ತೊಗೊಂಡು ಸೇಮ್ ನಾನು ಅದೇ ಹುಲ್ಲನ್ನಿಂದಲೇ ಇದನ್ನು ಕವರ್ ಮಾಡ್ಕೊತಾ ಇದ್ದೀನಿ. ಇದು ಕವರ್ ಮಾಡ್ಕೊಳ್ಳಿ ನೀಟಾಗಿ. ಸ್ವಲ್ಪ ಗ್ಲೂ ಹಾಕ್ಕೊಂಡ್ರೆ ಈಸಿಯಾಗಿದೆ, ಕವರ್ ಮಾಡ್ಕೋಬೋದು. ಇಲ್ಲ ನಿಮಗೆ ಉಳ್ಳನ್ನು ಹಾಕೋಕ್ಕೆ ಇಷ್ಟ ಇಲ್ಲ ಅಂದರೆ ಒಂದು 5 ನಿಮಿಷಕ್ಕೆ ಆಕ್ರೈಲಿಕ್ ಕಲರ್ ಮಾಡಿಕೊಂಡ್ರು ಸಾಕಾಗುತ್ತೆ. ಇಲ್ಲ ಅದು ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ನಿಮಗೆ ಪ್ಲೈನ್ ಇದೇ ಬಿದಿರಿನ ಎಫೆಕ್ಟು ಚೆನ್ನಾಗಿ ಕಾಣುತ್ತೆ. ಸೊ ನೀವು ಹಾಗೆ ಮಾಡ್ಕೋಬೋದು. ಬಟ್ ನಾನು ಕವರ್ದ ಹೋಲ್ಡರು ಮತ್ತು ಇದನ್ನು ಎರಡು ಒಂದೇ ಕಾನ್ಸೆಪ್ಟಲ್ಲಿ ಮಾಡ್ತಾ ಇರೋದ್ರಿಂದ ಸೇಮ್ ಉಳ್ಳನ್ನು ಯೂಸ್ ಮಾಡ್ತಾ ಇದ್ದೀನಿ. ನೀವು ಬೇಕಾದರೆ
ಏನು ಪೇಂಟು ಮಾಡಲಿಲ್ಲ ಅಂದರೂ ನಡೆಯುತ್ತೆ. ಇವಾಗ ನೀಟಾಗಿ ಈ ಥರ ಎಲ್ಲ ಸ್ಟಿಕ್ ಮೇಲೆ ದಾರ ಸುತ್ತಕೊಂಡಾದ್ಮೇಲೆ ಎಡ್ಜಿಗೆ ಸ್ವಲ್ಪ ಸ್ವಲ್ಪ ಗ್ಲೂ ಹಾಕ್ಕೊಂಡು ಅದನ್ನು ಸ್ವಲ್ಪ ಟೈಟ್ ಮಾಡ್ಕೊಳ್ಳಿ. ಅದು ಹೋಲ್ಡ್ ಆಗಿರೋದಕ್ಕೋಸ್ಕರ ಈ ಥರ ಟೈಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಮತ್ತೆ ನೀವು ಉಳ್ಳನ್ನು ಕಟ್ ಮಾಡ್ಕೊಳ್ಳಿ. ಈ ಥರ ಒಂದು 1.5 ಮೀಟರ್ಗಿಂತ ಕಡಿಮೆ, ನಿಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ಈ ಥರ ಡಬಲ್ ಫೋಲ್ಡ್ ಮಾಡಿಕೊಂಡು ಎರಡು ತುದಿನ ಗಂಟು ಹಾಕ್ಕೊಳ್ಳಿ. ಎರಡು ದಾರದ್ದು ಎರಡು ತುದಿನ ಗಂಟು ಹಾಕ್ಕೊಂಡ್ರೆ ಒಂದು ಅಮೇಝಿಂಗ್ ಆಗಿರೋ ಆರ್ಗನೈಸರು ರೆಡಿ ಆಗುತ್ತೆ. ನೀವು ಆರ್ಗನೈಸರ್ ಆದರೂ ಹೇಳ್ಬೋದು, ಇಲ್ಲ ಹೋಲ್ಡರ್ ಆದರೂ ಹೇಳ್ಬೋದು, ನೋಡ್ತಾ ಇರ್ಬೋದು. ನೀವು ಎರಡೂ ತುದಿನ ಸೇರಿಸ್ಕೊಂಡು ಮಧ್ಯಕ್ಕೆ ನಾಟ್ ಹಾಕ್ತಾ ಇದ್ದೀನಿ ನೋಡಿ. ಈ ಥರ ಹಾಕ್ಕೊಂಡು ನೀವು ಗೋಡೆಗೋ ಕಿಟಕಿಗೋ ಎಲ್ಲಿಗೆ ಬೇಕಾದ್ರೂ ಇದನ್ನು ಹ್ಯಾಂಗ್ ಮಾಡ್ಕೊಬೋದು ನೋಡಿ. ಈ ಥರ ಸ್ಟಿಕ್ ಹೊರಗಡೆ ತೆಗೆದು ನಾನು ಈ ಥರ ದಾರ ಹಾಕ್ತಾ ಇದ್ದೀನಿ ನೋಡಿ. ಇದನ್ನು ಎರಡು ಥರ ಯೂಸ್ ಮಾಡ್ಬೋದು. ಈ ಥರ ಟಿಶ್ಯೂ ಪೇಪರ್ ಹೋಲ್ಡರಾಗೂ ಕೂಡ ಯೂಸ್ ಮಾಡ್ಬೋದು. ಹಾಗೆಯೇ ನೀವು ನ್ಯಾಪ್ಕಿನ್ ಹೋಲ್ಡರಾಗಿ ಕೂಡ ಇದನ್ನು ಯೂಸ್ ಮಾಡ್ಬೋದು ನೋಡಿ. ಎಷ್ಟು ಯೂಸ್ಫುಲ್ ಆಗಿರೋ ವಸ್ತು, ಎಷ್ಟು ಈಸಿಯಾಗಿ ಒಂದು 5 ನಿಮಿಷದಲ್ಲಿ ರೆಡಿ ಆಯಿತಲ್ವಾ.